ಇವತ್ತಿನ ವಿಡಿಯೋದಲ್ಲಿ ಭಾರತದ ಮಣ್ಣುಗಳು ಮತ್ತು ಭಾರತದ ಅರಣ್ಯ ಸಂಪತ್ತು ಈ ಎರಡು ಪಾಠಗಳ ಬಹುವಾಕ್ಯ ಪ್ರಶ್ನೆಗಳನ್ನ ನೋಡೋಣ ಮೊದಲನೇ ಪ್ರಶ್ನೆ ಮೆಕ್ಕಲು ಮಣ್ಣಿನಲ್ಲಿ ಬೆಳೆಯುವ ಪ್ರಮುಖ ಬೆಳೆ ಇದಾಗಿದೆ ಮೆಕ್ಕಲು ಮಣ್ಣಿನಲ್ಲಿ ಬೆಳೆಯುವ ಪ್ರಮುಖ ಬೆಳೆಗಳೆಂದರೆ ಗೋಧಿ ಭತ್ತ ಕಬ್ಬು ಹತ್ತಿ ಮತ್ತು ಸೆಣಬು ಸೊ ಆಪ್ಷನ್ ಒಂದು ಗೋಧಿ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಬಸಾಲ್ಟ್ ಶಿಲಾಕಣಗಳಿಂದ ಉತ್ಪತ್ತಿಯಾದ ಮಣ್ಣು ಕಪ್ಪು ಮಣ್ಣು ಬಸಾಲ್ಟ್ ಶಿಲಾಕಣಗಳಿಂದ ಉತ್ಪತ್ತಿಯಾಗಿದೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಕಪ್ಪು ಮಣ್ಣು ಆಗಿದೆ ಮುಂದಿನ ಪ್ರಶ್ನೆ ಶೇಂಗಾ ಬೆಳೆಗೆ ಸೂಕ್ತವಾದ ಮಣ್ಣು ಶೇಂಗಾ ಬೆಳೆಗೆ ಸೂಕ್ತವಾದ ಮಣ್ಣು ಕೆಂಪು ಮಣ್ಣು ಆದ್ದರಿಂದ ಆಪ್ಷನ್ ಮೂರು ಕೆಂಪು ಮಣ್ಣು ಸರಿಯಾದ ಉತ್ತರವಾಗಿದೆ ನೆಕ್ಸ್ಟ್ ಕ್ವಶನ್ ಅಧಿಕ ಉಷ್ಣಾಂಶ ಮತ್ತು ಅಧಿಕ ಮಳೆ ಬೀಳುವ ಪರಿಸ್ಥಿತಿಯುಳ್ಳ ಉಷ್ಣವಲಯದ ಭಾಗಗಳಲ್ಲಿ ಉತ್ಪತ್ತಿಯಾಗುವ ಮಣ್ಣು ಆಪ್ಷನ್ ಒಂದು ಲ್ಯಾಟ್ರೈಟ್ ಮಣ್ಣು ಸರಿಯಾದ ಉತ್ತರವಾಗಿದೆ ನೆಕ್ಸ್ಟ್ ಕ್ವಶನ್ ಸುಲಭವಾಗಿ ಪುಡಿಯಾಗುವ ಗುಣ ಹೊಂದಿರುವ ಮತ್ತು ಉಪ್ಪಿನ ಅಂಶವು ಹೆಚ್ಚಾಗಿರುವ ಮಣ್ಣು ಸುಲಭವಾಗಿ ಪುಡಿಯಾಗುವ ಗುಣ ಹೊಂದಿರುವ ಮತ್ತು ಉಪ್ಪಿನ ಅಂಶವು ಹೆಚ್ಚಾಗಿರುವ ಮಣ್ಣು ಮರುಭೂಮಿ ಮಣ್ಣು ಇದರಲ್ಲಿ ಮರಳಿನ ಪ್ರಮಾಣ ಹೆಚ್ಚು ತೇವಾಂಶ ಮತ್ತು ಸಸ್ಯಾಂಶಗಳು ಕಡಿಮೆ ಹಾಗಾಗಿ ಆಪ್ಷನ್ ಒಂದು ಮರುಭೂಮಿ ಮಣ್ಣು ಸರಿಯಾದ ಉತ್ತರವಾಗಿದೆ ಮುಂದಿನ ಪ್ರಶ್ನೆ ಜೈವಿಕ ವಸ್ತುಗಳು ಕೊಳೆಯುವುದರಿಂದ ನಿರ್ಮಾಣವಾಗುವ ಮಣ್ಣು ಜೈವಿಕ ವಸ್ತುಗಳು ಕೊಳೆಯುವುದರಿಂದ ಪರ್ವತ ಮಣ್ಣು ನಿರ್ಮಾಣವಾಗುವುದು ಹೀಗಾಗಿ ಈ ಮಣ್ಣಿನಲ್ಲಿ ಸಸ್ಯಾಂಶ ಅಧಿಕವಾಗಿದ್ದು ಫಲವತ್ತಾಗಿರುತ್ತದೆ ಆಪ್ಷನ್ ಮೂರು ಪರ್ವತ ಮಣ್ಣು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಮಣ್ಣಿನ ಸವೆತಕ್ಕೆ ಕಾರಣ ಅಥವಾ ಕಾರಣಗಳು ಮಣ್ಣಿನ ಸವೆತಕ್ಕೆ ಪ್ರಮುಖವಾದ ಕಾರಣಗಳೆಂದರೆ ಅರಣ್ಯ ನಾಶ ಅತಿಯಾಗಿ ಮೇಯಿಸುವುದು ವರ್ಗಾವಣೆ ಬೇಸಾಯ ಪದ್ಧತಿ ಅವೈಜ್ಞಾನಿಕ ಬೇಸಾಯ ಪದ್ಧತಿ ಮತ್ತು ಮೇಲ್ಪದರದ ಮಣ್ಣನ್ನು ಇಟ್ಟಿಗೆ ಹೆಂಚು ಇತ್ಯಾದಿ ಉದ್ದೇಶಗಳಿಗೆ ಬಳಕೆ ಮಾಡುವುದು ಹಾಗಾಗಿ ಆಪ್ಷನ್ ನಾಲ್ಕು ಮೇಲಿನವು ಎಲ್ಲ ಸರಿಯಾದ ಉತ್ತರವಾಗಿದೆ ಮುಂದಿನ ಪ್ರಶ್ನೆ ಭಾರತದ ಅರಣ್ಯದ ಒಟ್ಟು ವಿಸ್ತೀರ್ಣ ಭಾರತದ ಅರಣ್ಯದ ಒಟ್ಟು ವಿಸ್ತೀರ್ಣ ಏಳು ಪಾಯಿಂಟ್ ಏಳು ನಾಲ್ಕು ಲಕ್ಷ ಚದರ ಕಿಲೋಮೀಟರ್ ಹಾಗಾಗಿ ಆಪ್ಷನ್ ಮೂರು ಏಳು ಪಾಯಿಂಟ್ ಏಳು ನಾಲ್ಕು ಲಕ್ಷ ಚದರ ಕಿಲೋ ಮೀಟರ್ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಪರ್ಣಪಾತಿ ಅರಣ್ಯ ಮತ್ತು ಮಾನ್ಸೂನ್ ಕಾಡುಗಳು ಎಂದು ಕರೆಯಲಾಗುವ ಕಾಡುಗಳು ಉಷ್ಣವಲಯದ ಎಲೆ ಉದುರಿಸುವ ಕಾಡುಗಳನ್ನು ಪರ್ಣಪಾತಿ ಅರಣ್ಯ ಎಂತಲೂ ಕರೆಯುತ್ತಾರೆ ಹಾಗೆಯೇ ಈ ಅರಣ್ಯಗಳ ಮರಗಳು ವಸಂತ ಋತು ಮತ್ತು ಬೇಸಿಗೆ ಆರಂಭದಲ್ಲಿ ತಮ್ಮ ಎಲೆಗಳನ್ನು ಉದುರಿಸುತ್ತವೆ ಹೀಗಾಗಿ ಇವುಗಳನ್ನು ಮಾನ್ಸೂನ್ ಕಾಡುಗಳು ಎಂತಲೂ ಕರೆಯಲಾಗಿದೆ ಹಾಗಾಗಿ ಆಪ್ಷನ್ ಒಂದು ಉಷ್ಣವಲಯದ ಎಲೆ ಉದುರಿಸುವ ಕಾಡುಗಳು ಸರಿಯಾದ ಉತ್ತರವಾಗಿದೆ ಮುಂದಿನ ಪ್ರಶ್ನೆ ಅಧಿಕ ಮಳೆ ಬೀಳುವ ಜೌಗು ಪ್ರದೇಶ ನದಿಮುಖಜ ಭೂಮಿಯಲ್ಲಿ ಕಂಡುಬರುವ ಕಾಡುಗಳು ಮ್ಯಾಂಗ್ರೋ ಕಾಡುಗಳು ಅಧಿಕ ಮಳೆ ಬೀಳುವ ಜೌಗು ಪ್ರದೇಶ ನದಿಮುಖಜ ಭೂಮಿಯಲ್ಲಿ ಕಂಡುಬರುವ ಕಾಡುಗಳಾಗಿವೆ ಹಾಗಾಗಿ ಆಪ್ಷನ್ ಎರಡು ಮ್ಯಾಂಗ್ರೋ ಕಾಡುಗಳು ಸರಿಯಾದ ಉತ್ತರವಾಗಿದೆ ಮುಂದಿನ ಪ್ರಶ್ನೆ ಹತ್ತರಿಂದ ಐವತ್ತು ಸೆಂಟಿಮೀಟರ್ ವಾರ್ಷಿಕ ಮಳೆಯಾಗುವ ಭಾಗಗಳಲ್ಲಿ ಕಂಡುಬರುವ ಕಾಡುಗಳು ಮರುಭೂಮಿ ಸಸ್ಯವರ್ಗ ಇದು ಹತ್ತರಿಂದ ಐವತ್ತು ಸೆಂಟಿಮೀಟರ್ ವಾರ್ಷಿಕ ಮಳೆಯಾಗುವ ಭಾಗಗಳಲ್ಲಿ ಕಂಡುಬರುತ್ತದೆ ಉದಾಹರಣೆ ಥಾರ್ ಮರುಭೂಮಿ ಹಾಗಾಗಿ ಆಪ್ಷನ್ ಎರಡು ಮರುಭೂಮಿ ಸಸ್ಯವರ್ಗ ಸರಿಯಾದ ಉತ್ತರವಾಗಿದೆ ಮುಂದಿನ ಪ್ರಶ್ನೆ ಭಾರತದಲ್ಲಿರುವ ಒಟ್ಟು ರಾಷ್ಟ್ರೀಯ ಉದ್ಯಾನಗಳು ಭಾರತದಲ್ಲಿ ತೊಂಬತ್ತೊಂಬತ್ತು ರಾಷ್ಟ್ರೀಯ ಉದ್ಯಾನಗಳಿವೆ ಆಪ್ಷನ್ ಮೂರು ತೊಂಬತ್ತೊಂಬತ್ತು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಕೇರಳದಲ್ಲಿರುವ ವನ್ಯಜೀವಿ ಧಾಮ ಪೆರಿಯಾರ್ ಇದು ಕೇರಳದಲ್ಲಿರುವ ವನ್ಯಜೀವಿ ಧಾಮವಾಗಿದೆ ಆಪ್ಷನ್ ನಾಲ್ಕು ಪೆರಿಯಾರ್ ಸರಿಯಾದ ಉತ್ತರವಾಗಿದೆ ನೆಕ್ಸ್ಟ್ ಕ್ವಶನ್ ಕನ್ಹಾ ರಾಷ್ಟ್ರೀಯ ಉದ್ಯಾನ ಇರುವುದು ಕನ್ಹಾ ರಾಷ್ಟ್ರೀಯ ಉದ್ಯಾನ ಮಧ್ಯಪ್ರದೇಶದಲ್ಲಿ ಇದೆ ಆಪ್ಷನ್ ಎರಡು ಮಧ್ಯಪ್ರದೇಶ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಸಂರಕ್ಷಿಸಲ್ಪಟ್ಟ ಭೂಪ್ರದೇಶಗಳ ವಿಶೇಷವಾದ ಒಂದು ಭಾಗ ಅಥವಾ ಕರಾವಳಿಯ ಪರಿಸರವು ಇದಾಗಿದೆ ಸಂರಕ್ಷಿಸಲ್ಪಟ್ಟ ಭೂಪ್ರದೇಶಗಳ ವಿಶೇಷವಾದ ಒಂದು ಭಾಗ ಅಥವಾ ಕರಾವಳಿಯ ಪರಿಸರವನ್ನು ಜೀವಿ ಸಂರಕ್ಷಣಾ ವಲಯ ಎನ್ನುವರು ಆಪ್ಷನ್ ಮೂರು ಜೀವಿ ಸಂರಕ್ಷಣಾ ವಲಯ ಸರಿಯಾದ ಉತ್ತರ ಲಾಸ್ಟ್ ಕ್ವಶನ್ ನಂದಾದೇವಿ ಇದು ನಂದಾದೇವಿ ಇದು ಜೀವಿ ಸಂರಕ್ಷಣಾ ವಲಯವಾಗಿದೆ ಹಾಗಾಗಿ ಆಪ್ಷನ್ ಒಂದು ಜೀವಿ ಸಂರಕ್ಷಣಾ ವಲಯ ಸರಿಯಾದ ಉತ್ತರ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ